ಮುಂಭಾಗದಲ್ಲಿ ವಿಐಪಿಗಳಿಗೆ ಹಾಗೆ ಹಿಂಭಾಗದಲ್ಲಿ ಸಾರ್ವಜನಿಕರಿಗೆ ಯಾರು ಪಾಸ್ ಅನ್ನು ಹೊಂದಿದ್ದಾರೆ ಅವರಿಗೆ ಮಾತ್ರ ಜಂಬೂ ಸವಾರಿ ನೋಡ ಅದಕ್ಕಿಲ್ಲಣ್ಣ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾದಂತಹ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭಗೊಂಡಿದೆ. ಈ ಒಂದು ಸಾಂಸ್ಕೃತಿಕ ದಿಬ್ಬಣವನ್ನು ಕಣ್ತುಂಬಿಕೊಳ್ಳಲು ಇಡೀ ನಾಡಿಗೆ ನಾಡೆ ಕಾತರದಿಂದ ಕಾಯ್ತಾ ಇದೆ. ಮೈಸೂರು ಅರಮನೆ ಆವರಣ ಏನು ನವವಧುವಿನಂತೆ ಸಿಂಗಾರಗೊಂಡು ಸಜ್ಜಾಗಿರ್ತಕ್ಕಂಥದ್ದು. ಮಧ್ಯಾಹ್ನ ಸುಮಾರು 1:46 2:08 ನಡುವೆ ಸಲ್ಲುವಂತ ಶುಭ ಮಕರ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿನ ಅರಮನೆಯ ಮುಂಭಾಗದಲ್ಲಿರತಕ್ಕಂತ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ಸಲ್ಲಿಸುವುದರೊಂದಿಗೆ ಈ ಒಂದು ದಸರಾ ಮೆರವಣಿಗೆ ಪ್ರಾರಂಭಗೊಳ್ಳುತ್ತೆ. ಈಗಾಗಲೇ ನಾನು ಹಾಗೆ ಹೇಳಿದೆ, ಮೈಸೂರು ಅರಮನೆಯ ಆವರಣದಲ್ಲಿ ಈಗಾಗಲೇ ಸಕಲ ರೀತಿಯಲ್ಲಿ ಕೂಡ ಸಜ್ಜಾಗಿರ್ತಕ್ಕಂಥದ್ದು. ಸುಮಾರು 28,000 ಮಂದಿಗೆ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ನೀವು ನೋಡ್ತಾ ಇರುವಂಥದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಮಂತ್ರಿಗಳು, ಶಾಸಕರು ಮತ್ತು ನ್ಯಾಯಾಧೀಶರು ಸೇರಿದಂತೆ ಗಣ್ಯಾತಿ ಗಣ್ಯರು ಏನು ಈ ದಸರಾವನ್ನು ವೀಕ್ಷಣೆ ಕುಳಿತು ವೀಕ್ಷಣೆ ಮಾಡುವಂಥ ಒಂದು ಸಲುವಾಗಿ ಆಸನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು. ಅದರ ಹಿಂಭಾಗದಲ್ಲಿಯೂ ಕೂಡ ಏನು ಗಣ್ಯರಿಗೆ VIPಗಳಿಗೋಸ್ಕರ ಮಾಡಿರತಕ್ಕಂಥದ್ದು. ಎಲ್ಲರಿಗೂ ಕೂಡ ಈಗಾಗಲೇ ಪಾಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಪ್ರತ್ಯೇಕವಾದಂತಹ ಒಂದು ಪಾಸ್ ವ್ಯವಸ್ಥೆಯನ್ನು ಮಾಡಿರತಕ್ಕಂಥದ್ದು. ಮತ್ತು ಮತ್ತೊಂದು ಬದಿನಲ್ಲಿ ನೋಡುವಂಥದ್ದು, ಇದು ಗೋಲ್ಡ್ ಪಾಸ್ ಹೊಂದಿರತಕ್ಕಂಥವ್ರಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಎನ್ಕ್ಲೋಸರು. ಇಲ್ಲೂ ಕೂಡ ಸುಮಾರು 5,000ಕ್ಕೂ ಹೆಚ್ಚು ಮಂದಿ ಕುಳಿತುಕೊಳ್ಳೋದಕ್ಕೋಸ್ಕರ ಈ ಒಂದು ಆಸನ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ. ಅದರ ಹಿಂಭಾಗದಲ್ಲಿಯೂ ಕೂಡ VIP ಪಾಸನ್ನು ಹೊಂದಿರತಕ್ಕಂಥವರು ಏನು ಕುಳಿತು ದಸರಾ ಮಹೋತ್ಸವವನ್ನು ವೀಕ್ಷಣೆಯನ್ನು ಮಾಡ್ಬೋದಾಗಿದೆ. ಅದರ ಪಕ್ಕದಲ್ಲಿಯೂ ಕೂಡ ಏನು ಪ್ರತ್ಯೇಕವಾದಂಥ ಒಂದು ಗ್ಯಾಲರಿ ಇರತಕ್ಕಂಥದ್ದು. ಮತ್ತು ಸುಮಾರು 4:46 5 ಗಂಟೆಯ ಒಳಗೆ ಸಲ್ಲುವಂಥ ಶುಭ ಮೀನ ಲಗ್ನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಜಂಬೂ ಸವಾರಿಗೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ. ಅದಕ್ಕೋಸ್ಕರ ಈಗಾಗಲೇ ವೇದಿಕೆಯನ್ನು ಕೂಡ ಸಿದ್ಧ ಮಾಡಲಾಗಿದೆ. ಪುಷ್ಪಾರ್ಚನೆಯನ್ನು ಮಾಡುವಂತಹ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಗಣ್ಯರು, ಅಂದರೆ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ರಾಜವಂಶಸ್ಥರಾದಂಥ ಯದುವೀರ್ರವರು, ಮತ್ತು ಮೈಸೂರು ಜಿಲ್ಲಾಧಿಕಾರಿಗಳು ಮತ್ತು ಮೈಸೂರು ಪೊಲೀಸ್ ಆಯುಕ್ತರು ಕೂಡ ಪಾಲ್ಗೊಳ್ಳುವಂಥದ್ದು. ಈಗ ಮೈಸೂರು ಅರಮನೆಯಿಂದ ಆರಂಭಗೊಳ್ತಕ್ಕಂಥ ಈ ಒಂದು ಮೆರವಣಿಗೆ, ಈಗ ನೀವೇನು ನೋಡ್ತಾ ಇದ್ದೀರೋ ಅರಮನೆಯ ಬಲರಾಮ ದ್ವಾರ ಇದೆಯೋ ಆ ಬಲರಾಮ ದ್ವಾರದ ಮೂಲಕ ಬನ್ನಿ ಮಂಟಪಕ್ಕೆ ಸುಮಾರು
5 ಕಿಲೋಮೀಟರ್ ಉದ್ದಗಲಕ್ಕೂ ಕೂಡ ಈ ಒಂದು ಜಂಬೂ ಸವಾರಿ ಮೆರವಣಿಗೆ ಸಾಗತಕ್ಕಂತದ್ದು ಈಗಾಗಲೇ ಸುಮಾರು 50 ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಸೋ 50 ಸುಮಾರು 60 ಹೆಚ್ಚು ಕಲಾ ತಂಡಗಳು ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತದ್ದು ಈ ಒಂದು ದಸರಾವನ್ನ ಕಣ್ತುಂಬಿಕೊಳ್ಳೋಕೋಸ್ಕರ इडी 5 किलोमीटर उद्दगलक्कू रस्तेय इक्केलगळल्ली लक्षोपलक्ष मंदी ईगागले ಕಾತರದಿಂದ ಈ ಒಂದು ದಸರಾ ಮೆರವಣಿಗೆನ ವೀಕ್ಷಣೆ ಮಾಡೋದಕ್ಕೋಸ್ಕರ ಈಗ ಮೈಸೂರಿಗೆ ಬರ್ತಾ ಇರುವಂತದ್ದು ಈಗಾಗಲೇ ರಸ್ತೆ ಬದಿಗಳಲ್ಲಿ ಈಗ ನಿಂತುಕೊಳ್ಳತಾ ಇರುವಂತದ್ದು ಈಗ ಕಾಣಬಹುದಾಗಿದೆ ಒಟ್ಟು ಸುಮಾರು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಂತೆ ನೋಡಿಕೊಳ್ಳುವ ಸಲುವಾಗಿ ಸುಮಾರು 12000 ಕ್ಕೂ ಹೆಚ್ಚು ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ ಅಂದ್ರೆ ಇಡಿ ಮೆರವಣಿಗೆ ಸಾಗತಕ್ಕಂತ ರಸ್ತೆಯ ಉದ್ದಗಲಕ್ಕೂ ಕೂಡ ವ್ಯಾಪಕವಾದಂತ ಒಂದು ಬಂದೋಬಸ್ತ್ ಅನ್ನು ಕೂಡ ಮಾಡುವಂತದ್ದನ್ನ ನಾವು ಕಾಣಬಹುದು ಈಗ ನೀವು ನೋಡಿ इू कूड़ा VIP ಎನ್ಕ್ಲೋಸರ್ ಆಗಿರುತ್ತದೆ ಇಲ್ಲೂ ಕೂಡ ಆಸನ ವ್ಯವಸ್ಥೆಯನ್ನ ಮಾಡಿರತಕ್ಕಂತದ್ದು ಒಟ್ಟಾರೆಯಾಗಿ ಮೈಸೂರು ದಸರಾ ಮಹೋತ್ಸವದ ಈ ಒಂದು ಸಾಂಸ್ಕೃತಿಕ ದಿಬ್ಬಣವನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಇಡಿ ನಾಡಿಗೆ ನಾಡೆ ಕಾತರದಿಂದ ಕಾಯ್ತಾ ಇರುವಂತದ್ದನ್ನ ನಾವು ಕಾಣಬಹುದಾಗಿದೆ ಮತ್ತೊಂದು ಕಡೆ ಏನು ಮೈಸೂರು ರಾಜಮನೆತನದವರು ನಡೆಸತಕ್ಕಂತ ಏನು ಖಾಸಗಿ ದಸರಾ ಇದೆಯೋ ಆ ಖಾಸಗಿ ದಸರಾವೂ ಕೂಡ ಇವತ್ತೇ ಕೊನೆಗೊಳ್ಳುವಂತದ್ದು ಈಗ ಕಳೆದ 9 ದಿನಗಳಿಂದ ಕೂಡ ದರ್ಬಾರ್ ಹಾಲ್ನಲ್ಲಿ ದರ್ಬಾರನ್ನ ನಡೆಸತಕ್ಕಂತ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರು ಈಗ ನೀವೇನು ಈಗ ನೋಡ್ತಾ ಇದ್ದೀರೋ ಅರಮನೆಯ ಚಾಮುಂಡಿ ತೋಟಿ ಇದೆಯೋ ಈ ಚಾಮುಂಡಿ ತೋಟಿನಲ್ಲಿ ಸುಮಾರು 11:30 ರ ವೇಳೆಗೆ ಜಟ್ಟಿ ಕಾಳಗ ನಡೆಯುವಂತದ್ದು ಈ ಜಟ್ಟಿ ಕಾಳಗದ ನಡೆ ಸಂದರ್ಭದಲ್ಲಿ ಕೂಡ ನೆನ್ನೆ ಆಯುಧ ಪೂಜೆಗಳಿಗೆ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ಏನು ಪೂಜೆಯನ್ನು ಸಲ್ಲಿಸಿದರೋ ಆ ಆಯುಧ ಪೂಜೆಗಳಿಗೆ ಆ ಆಯುಧಗಳಿಗೂ ಕೂಡ ಅಂತಿಮವಾದಂತ ಒಂದು ಪೂಜೆಯನ್ನು ಸಲ್ಲಿಸಿ ಜಟ್ಟಿ ಕಾಳಗವನ್ನ ಏನು ರಾಜವಂಶಸ್ಥರು ವೀಕ್ಷಣೆಯನ್ನು ಮಾಡ್ತಾರೆ ಅಲ್ಲಿಂದ ಏನು ಪಟ್ಟದ ಕತ್ತಿಯೊಂದಿಗೆ ಈಗ ನೀವೇನು ಅರಮನೆಯ ಚಾಮುಂಡಿ ತೊಟ್ಟಿ ನೋಡ್ತಿರೋ ಆ ಚಾಮುಂಡಿಯ ತೊಟ್ಟಿಯಿಂದ ಭುವನೇಶ್ವರಿ ದೇವಸ್ಥಾನ ಇದೆಯೋ ಆ ಭುವನೇಶ್ವರಿ ದೇವಸ್ಥಾನದವರೆಗೂ ಕೂಡ ಅವರು ಮೆರವಣಿಗೆಯಲ್ಲಿ ಸಾಗ್ತಾರೆ ಬೆಳ್ಳಿ ರಥದಲ್ಲಿ ಮೆರವಣಿಗೆಯಲ್ಲಿ ಸಾಗ್ತಾರೆ ಅಲ್ಲಿ ಇರತಕ್ಕಂತ ಬನ್ನಿ ಮರ ಇದೆಯೋ ಆ ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸುವುದರೊಂದಿಗೆ ರಾಜವಂಶಸ್ಥರು ನಡೆಸಿಕೊಂಡು ಬರ್ತಾತಕ್ಕಂತ ಖಾಸಗಿ ದಸರಾ ಇದೆಯೋ ಆ ಖಾಸಗಿ ದಸರಾ ಏನು ಪೂರ್ಣಗೊಳ್ಳುತ್ತೆ ಹೀಗಾಗಿ ಒಂದು ಕಡೆ ಏನು ಸರ್ಕಾರ ನಡೆಸತಕ್ಕಂತ ಏನು ದಸರಾ ಇದೆಯೋ ಈ ಒಂದು ದಸರಾದಲ್ಲಿ ಸಾಂಸ್ಕೃತಿಕ ದಿಬ್ಬಣದ ವೈಭವವನ್ನು ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಜನ ಕಾತರದಿಂದ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜವಂಶಸ್ಥರ ಖಾಸಗಿ ದಸರಾವು ಕೂಡ ವಿಜಯದಶಮಿಯ ಯಾತ್ರೆಯೊಂದಿಗೆ ಪೂರ್ಣಗೊಳ್ಳುವಂತದ್ದನ್ನ ನಾವು ಕಾಣಬಹುದಾಗಿದೆ ಒಟ್ಟಾರೆಯಾಗಿ ಮೈಸೂರು ದಸರಾವನ್ನ ಕಣ್ತುಂಬಿಕೊಳ್ಳಕ್ಕೆ ಇಡೀ ನಾಡು ಜಮ್ಮರಿ ಕೇವಲ ಕನ್ನಡ ನಾಡು ಅಷ್ಟೇ ಅಲ್ಲ ದೇಶ ಅಲ್ಲ ಅಷ್ಟೇ ಅಲ್ಲ ವಿದೇಶದಿಂದಲೂ ಕೂಡ ಸಾಕಷ್ಟು ಜನ ಈ ಒಂದು ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಕಾತರದಿಂದ ಕಾಯ್ತಾ ಇರುವಂತದ್ದನ್ನ ನಾವು ಕಾಣಬಹುದಾಗಿದೆ ಅದಕ್ಕಾಗಿ ಮೈಸೂರು ಅರಮನೆ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂತದ್ದನ್ನ ನಾವು ಕಾಣಬಹುದು ಕ್ಯಾಮೆರಾ ಪರ್ಸನ್ ಮಲ್ಲೇಶ್ ಜೊತೆ ಸೋಮಶೇಖರ್ ಪ್ರಜಾ ಟಿವಿ ಮೈಸೂರು